ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದೊಂದು ತಮಾಷೆ ಪ್ರಸಂಗ ಈಗ ಒಂದು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಯಾರ ಮನೆಯಲ್ಲಿ ಟಿ ವಿ ಇದೆಯೋ ಎಲ್ಲರಿಗೂ ಗೊತ್ತಾಗ್ತಿತ್ತು ಹೊರಗಿಂದಾನೇ ಗೊತ್ತಾಗ್ಬೇಕು ಯಾಕಂದ್ರೆ ಯಾವ ಮನೆಯಲ್ಲಿ ಟಿ ವಿ ಇದೆಯೋ ಅವ್ರ ಮನೆ ಮೇಲೆ ಉದ್ದವಾದಿ ಅಂಟೆನ ಕಟ್ತಿದ್ವಿ ತವಾಗಲ್ಲ ನೆನಪಿರ್ಬೇಕು ಅವಾಗ ನೆನ್ಸ್ಕೊಳ್ಳಿ ಹೇಗಿತ್ತು ಅಂತ ತಾವು ನೋಡಿರಬೇಕು ಅದು ಹೇಗೆ ಮಾಡ್ತಿದ್ರು ಅಂದರೆ ಚಿತ್ರ ಚೆನ್ನಾಗಿ ಬರಲಿ ಅಂತ ಉದ್ದ ಒಂದು ಕೋಲ್ ಕಟ್ಟಬೇಕು ಅಲ್ಯುಮಿನಿಯಂ ಪೈಪ್ ಆ ಎತ್ತರ ಸ್ಥಳದಲ್ಲಿ ಕಟ್ಟಬೇಕು ಅದ್ರ ಮೇಲೆ ಒಂದು ಎಂಟೆನಾ ಗ್ರಾಹಕ ಅಂತೀವಲ್ಲ ಅದು ಅಲ್ಯೂಮಿನಿಯಂ ಕೊಳವೆಯಿಂದ ಆದಂಥದ್ದು ಅದು ಉದ್ದ ಅಡ್ಡ ಇದ್ದು ಇದ್ದು ಒಂದು ಒಂದು ಪದ್ಧತಿ ಇರ್ತದೆ ಶಾಸ್ತ್ರ ಅದೊಂದು ಅದಕ್ಕೊಂದು ತಂತಿ ಕಟ್ಟಿ ಅದನ್ನು ತಂದು ಟೆಲಿವಿಷನ್ ಜೋಡಿಸ್ಬೇಕು ತಮಗೆಲ್ಲ ನೆನಪಿರಬೇಕು ಹೋಗಿದ್ರೆ ಹೋಗ್ತೀನಿ ಜೋರ ಗಾಳಿ ಬಿಟ್ಟಾಗ ಆ ಎಂಟೆನಾ ತೀರ್ಕೊಂಬಿಡಬೇಕು ತಿರ್ಕೊಂಡ ಮೂರು ಮೂರು ಚಿತ್ರ ಕಾಣಿಸ್ಬೇಕು ಟೆಲಿವಿಷನಲ್ಲಿ ಏ ಸೊಟ್ಟಾಯ್ತು ಸೊಟ್ಟಾಯ್ತು ಅದು ಮತ್ತು ಮೇಲೆ ಹೋಗಿ ಏಣಿ ಇಟ್ಕೊಂಡು ಅದನ್ನು ಮತ್ತೆ ಯಾವುದು ನಿಮ್ಮ ದೂರದರ್ಶನ ಕೇಂದ್ರ ಇದೆಯಲ್ಲ ಆ ದಿಕ್ಕಿಗೆ ತಿರುಗಿಸಿಡ್ಬೇಕು ಅದನ್ನು ಹೀಗೆಲ್ಲ ಮಾಡ್ತಾಯಿದ್ವಿ ಆ ಕಟ್ಟೋದಿದೆಯಲ್ಲ ಎಷ್ಟು ಹತ್ರ ಕಟ್ಟಬೇಕು ಅದು ಎಂಟೆನ ಹ್ಯಾಕ್ ಕಟ್ಟಬೇಕು ಅದೊಂದು ಶಾಸ್ತ್ರ ಅದು ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಿದ್ರು ಯಾರಿಗಾದರೂ ಕೊಟ್ಬಿಡ್ಬೇಕು ಎಕ್ಸ್ಪರ್ಟ್ಸ್ಗೆ ತಂತ್ರಜ್ಞರು ಇರ್ತಿದ್ರು ಅವರೇ ಬಂದು ಮೇಲೆ ಕಟ್ಟಿ ಸರಿಯಾಗಿ ಮಾಡಿ ಹೋಗ್ತಿದ್ರು ಅದು ಹೇಳೋರು ಅಕಸ್ಮಾತ್ ಏನಾದರೂ ಚಿತ್ರ ಬರದೆ ಹೋದರೆ ಕೋಲ್ ತೊಗೊಂಡು ಸ್ವಲ್ಪ ಹಿಂಗೆ ಹೊಡೆದು ಅದನ್ನು ದೂರದರ್ಶನ ಕೇಂದ್ರ ಕಡೆ ಮುಖ ಮಾಡಿಟ್ಬಿಟ್ಟು ಚಿತ್ರ ಬರ್ತದೆ ಅಂತ ಕೆಲವ್ರು ಏನು ಮಾಡ್ತಿದ್ರು ಅಂದರೆ ಏ ಅವ್ರ್ ಯಾಕೆ ದುಡ್ಡು ಕೊಡ್ಬೇಕು ನಾವು ಮಾಡ್ಕೊಂಡ್ರಾಯ್ತು ಅಂತ ಕಷ್ಟಪಟ್ಟು ಅದನ್ನ ಮೇಲೆ ಸಿಕ್ಕಿಸ್ಬಿಟ್ಟು ಚಿತ್ರ ಬರದೇ ಇದ್ದಾಗ ಮತ್ತು ಅದೇ ತಂತ್ರಜ್ಞಾನಕ್ಕೆ ಅದು ದುಡ್ಡು ಕೊಟ್ಟದ್ದು ಉಂಟು ಮನಃಶಾಂತಿ ಕಳ್ಕೊಂಡದ್ದು ಉಂಟು ಇನ್ನು ಕೆಲವರು ಭರಾಟೆಯಿಂದ ಹೋಗಿ ಮೇಲೆ ಬಿದ್ದು ಕಾಲು ಬರ್ಕೊಂಡದ್ದು ಅಪರೂಪ ಏನಾಗಿರಲಿಲ್ಲ ಇಂಥ ಸಂದರ್ಭದಲ್ಲಿ ಆದಂಥ ಒಂದು ಸನ್ನಿವೇಶ ನನ್ನ ಘಟನೆ ಮುಂದೆ ಬರ್ತಾಯಿದೆ ನನ್ನ ಸ್ನೇಹಿತರ ತಂದೆ ಟಿ ವಿ ತಂತ್ರಜ್ಞರು ಎಕ್ಸ್ಪರ್ಟ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೆಸರು ಅವ್ರು ಎಷ್ಟು ಕೆಲಸ ಆವಾಗ ಟಿ ವಿ ಬಂದಾಗ ಅಂದರೆ ಮನೆ ಮನೆಗೆ ಹೋಗಬೇಕು ಆ್ಯಂಟನ ಕಟ್ಟಬೇಕು ಉದ್ದ ಕೋಲಿ ಕಟ್ಟಬೇಕು ಇದೆಲ್ಲ ಮಾಡಬೇಕು ದಿನಾಲೂ ಒಂದು ಇಪ್ಪತ್ತು ಮನೆಗೆ ಮಾಡಬೇಕು ಅವರು ಅವ್ರು ಎಷ್ಟು ಕೆಲಸದಲ್ಲೇ ತೊಡ್ಕೊಂಡಿದ್ರು ಅಂದರೆ ತಮ್ಮ ಮನೆ ಟಿ ವಿ ಸರಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅವ್ರು ಎಲ್ಲಾರಿಗೂ ಹಂಗೆ ತಾನೆ ಎಲ್ಲ ಕೆಲಸಕ್ಕೂ ಟೈಮ್ ಇರ್ತದೆ ಮನೆಯವ್ರಿಗೆ ಕೆಲಸ ಇರೋ ಟೈಮ್ ಇರೋಲ್ಲ ಅವ್ರ ಮನೆ ಮೇಲೆ ಕುಡಿಸಿದ್ರಲ್ಲ ಆಂಟೆನಾ ಅದು ಯಾವುದೋ ಕಾರಣಕ್ಕೆ ಅದು ಎರಡನೇದು ಮತ್ತು ನಾಲ್ಕನೇದು ಕೊಳವೆ ಬರೆದು ಹೋಗಿತ್ತು ಅದರಿಂದ ಚಿತ್ರ ಚೆನ್ನಾಗಿ ಬರ್ತಿರಲಿಲ್ಲ ಮಕ್ಕಳು ಹೆಂಡ್ತಿ ಕಾಡಬೇಕು ಅಲ್ಲ ಯಾರ್ಯಾರ್ದೋ ಮನೆ ರಿಪೇರಿ ಮಾಡ್ತೀರಂತೆ ನಮ್ದು ಒಂದು ಮಾಡಿಕೊಡಿ ಅದು ಯಾರು ಮುರಿದು ಹೋಗಿದೆ ಸರಿ ಮಾಡಿಬಿಡಿ ಅಂತ ಮಾಡ್ತೀನಿ ಮಾಡ್ತೀನಿ ಟೈಮ್ ಸಿಕ್ಕಾಗಿ ಮಾಡ್ತೀನಿ ಅನ್ನೋರು ಟೈಮೇ ಸಿಗ್ತಿರ್ಲಿಲ್ಲ ಆ ಹೊತ್ತಿಗೆ ಇವ್ರ ಪಕ್ಕದ ಮನೆಗೊಬ್ಬರು ಹೊಸಬ್ರು ಬಂದರು ಆ ಮನೆ ಯಜಮಾನ ಒಬ್ಬ ತರುಣ ಇಂಜಿನಿಯರ್ ಬೇರೆ ಅವನು ಅದು ಕೂಡಿಸ್ಬೇಕಲ್ಲ ಆಂಟೆನಾ ಅವನಂದ ನಾನೇ ಇಂಜಿನಿಯರು ಇನ್ಯಾರಿಗೆ ಕೇಳೋದು ನಾ ಕೊಡಿಸ್ತೇನೆ ಬಿಡು ದೊಡ್ಡ ದುಡ್ಡು ಅವ್ರಿಗೆ ಕೊಡೋದು ಕೊಡೋದ ಕೊಡಬೇಕು ಅಂದ್ಕೊಂಡ ಮಹಡಿ ಏರಿದ ತಮ್ಮ ಎಡಗಡೆ ಮನೆ ನೋಡ್ದೆ ಅದು ಟಿ ವಿ ತಂತ್ರಜ್ಞರು ಅಂತ ಗೊತ್ತಲ್ಲ ಅವರೇ ತಾನೇ ಎಲ್ಲರ ಮನೆ ಕೂಡಿಸೋರು ಅವನೇನು ಐಡಿಯಾ ಮಾಡಿದೆ ಗೊತ್ತಾ ಅವ್ರು ಹ್ಯಾಕೆ ಕೊಡಿಸಿದಾರ ಹಾಗೆ ಕೂಡಿಸಿದ್ರೆ ಸಾಕಲ್ಲ ನಾನು ಅಂದ್ಕೊಂಡ ಉದ್ದದ ಅಲ್ಯೂಬಿನಿಯಮ್ ಕೊಳವೆ ತಂದ ಅದಕ್ಕೆ ಮ್ಯಾಲೆ ಆ ಗ್ರಾಹಕದ ಕೊಳವೆಗಳನ್ನು ಸಿಕ್ಕಿಸ್ದ ಕ್ಯಾಂಟೀನ ಕೊಳವೆ ಸಿಕ್ಕಿಸ್ತಾ ಗೋಡೆ ಚೆನ್ನಾಗಿ ಮಳೆ ಹೊಡೆದು ಭದ್ರ ಮಾಡಿದ ಆ ಉದ್ದನ ಕೋಲು ಅಲ್ಯೂಮಿನಿಯಂ ಪೈಪು ಆ ಪಕ್ಕದ ಮನೆಯವರಷ್ಟೇ ಎತ್ತರ ಆಗಿರೋ ನೋಡಿಕೊಂಡ ಆ ಕೊಳವೆಗಳ ದಿಕ್ಕು ಕೂಡ ಅವ್ರ ಮನೆ ಮೇಲೆ ಇರೋ ಹಾಗೇನೆ ಇಟ್ಟ ಎಲ್ಲ ಮುಗಿಸಿದ ಇನ್ನೊಮ್ಮೆ ದಿಟ್ಟಿಸ್ ನೋಡಿದ ಪಕ್ಕದ ಮನೆಯವ್ರದು ಏನು ಮಾಡ್ದ ಗೊತ್ತಾ ಏಣಿ ಇಟ್ಕೊಂಡು ಮೇಲೆ ಹತ್ತಿ ಎರಡನೇದ್ದು ಮತ್ತು ನಾಲ್ಕನೇ ಕೊಳವೆ ಮುರಿದು ಕತ್ತರಿಸಿ ತೃಪ್ತಿ ನಗೆ ನಕ್ಕು ಕೆಳಗಿಳಿದು ಬಂದ ಚಿತ್ರ ಬಂದಿರುತ್ತ ಪಕ್ಕದ ಮನೆಯವ್ರದ್ದು ಎರಡನೇದು ನಾಲ್ಕನೇದು ಮುರಿದಿದೆ ಅಂತಲೇ ಚಿತ್ರ ಬರ್ತಿರಲಿಲ್ಲ ಸರಿಯಾಗಿ ಇದೆಲ್ಲ ಸರಿಯಾಗಿ ಇಟ್ಬಿಟ್ಟು ಪಕ್ಕದವ್ರು ನೋಡಿ ಅದೇ ಸರಿ ಇರಬೇಕು ಅಂತ ಎರಡು ನಾಲ್ಕು ಮುರಿದು ಬಂದವ ನೀವು ಸ್ವಾಮಿ ದಯವಿಟ್ಟು ಕೇಳಿ ಮತ್ತೊಬ್ಬರನ್ನ ಅನುಕರಿಸೋಕೆ ಮಾಡೋಕ್ಕೆ ಶುರು ಮಾಡಿದರೆ ಆಗೋದೆ ಹೇಗೆ ಯಾಕೆ ಗೊತ್ತಾ ಇನ್ನೊಬ್ಬರನ್ನ ಅನುಕರಣೆ ಮಾಡೋಕ್ಕೆ ಶುರು ಮಾಡಿದರೆ ಅವ್ರಿಗಿರುವಂಥ ಶಕ್ತಿಯನ್ನು ಮಾತ್ರ ಅಲ್ಲ ಅವರು ದೌರ್ಬಲ್ಯಗಳನ್ನು ಕೂಡ ಅನುಕರಣೆ ಮಾಡ್ತೇವೆ ಅನುಕರಣೆ ಅನ್ನುವಂಥದ್ದು ಸೃಜನಶೀಲತೆಯ ಪರಮ ಅದು ಅದರಿಂದ ದಯವಿಟ್ಟು ಅನುಕರಣೆ ಬೇಡಬೇಡಿ ನಮಗೆ ಹ್ಯಾಕ್ ಸರಿ ಅನ್ಸುತ್ತಾ ಮಾಡೋಣ ಮತ್ತೊಬ್ಬರ ಅನುಕರಣೆ ಒಂದು ದೊಡ್ಡ ಶಾಪ ಅನ್ನೋದನ್ನ ಮನಸ್ಸಲ್ಲಿರಬೇಕು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ಎಂಜಿ ರವಿ ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ